ಚಿನ್ನ ಕೂಡ ನೋಡಿದ್ಮೇಲೆ ಯಾವುದು ನೆನಪೇ ಬರ್ತಿಲ್ಲ. ನನಗೆ ಈ ಸಿನಿಮಾ ನೋಡಿದ್ಮೇಲೆ ಅವ್ನು ಬೇರೆ ಪಿಕ್ಚರ್ಗಳು ಯಾವ್ದು ನೆನಪಲ್ಲೇ ಇಲ್ಲ ಹೇಳಿದೆ. ನನ್ನ ತಮ್ಮ ಅಂದ್ರೆ ಗಂಧದ ಗುಡಿ ಅಷ್ಟೇ ನೆನಪಿರೋದು. ಅಂದು ಗಂಧದ ಗುಡಿ ಡಾಕ್ಟರ್ ರಾಜ್ಕುಮಾರ್, ಮತ್ತೆ ಗಂಧದ ಗುಡಿ ಡಾಕ್ಟರ್ ಶಿವರಾಜ್ ಕುಮಾರ್, ಎಂದೆಂದು ಗಂಧದ ಗುಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಇದಿಷ್ಟೇ ನಾನು ಹೇಳಿದ್ದು ಸಮರೈಸ್. ಒಂದು ಸೀನ್ ಹೇಳಕ್ಕಾಗಲ್ಲ, ನಾನು ಓವರ್ ಆಲ್ ಜರ್ನಿ ಮಾತ್ರ ಮಾತಾಡಿದ್ದು. ಇದು ಅನುಭವ, ಇದು ಯಾವುದೋ ಒಂದು ದೃಶ್ಯ ನೋಡಿ ಇಷ್ಟಪಡೋದಲ್ಲ, ಯಾವುದೋ ಇದು ರೆಗ್ಯುಲರ್ ಸಿನಿಮಾ ಅಲ್ಲ. ಆ ಫೈಟ್ ಇಷ್ಟ ಆಯ್ತು, ಆ ಸಾಂಗ್ ಇಷ್ಟ ಆಯ್ತು ಅಂತ ಹೇಳಕ್ಕಲ್ಲ. ಇಡೀ ಅನುಭವ ಪ್ರಕೃತಿ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕೆ ದೇವರು ಅವನ್ನ ಕಳಿಸಿದ ಭೂಮಿ ಮೇಲೆ, ಅದನ್ನ ಕೊಟ್ಬಿಟ್ಟು ಹೋದ. ಇನ್ನು ನನ್ನ ಕರ್ತವ್ಯ ಏನಂತ ನಾವು ಹುಡುಕ್ಬೇಕು. ನನ್ನ ತಮ್ಮ ಮಾಮಿಟ್ ಹೋಗಿದ್ದಾರೆ, ಅಣ್ಣನಾಗಿ ನಾನು ಏನ್ ಮಾಡ್ಬೇಕು, ನಾನು ನಮ್ಮಣ್ಣ ಏನ್ ಮಾಡ್ಬೇಕು, ಇದನ್ನ ಜನಗಳಿಗೆ ಯಾಕೆ ತಲುಪಿಸ್ಬೇಕು, ಯಾಕೆ ತಿಳಿಸ್ಬೇಕು ಎಲ್ಲ ನೋಡಿ. ಅವ್ನು ಏನಂತ ಹೇಳಿದ, ಪ್ರಾಣಿಗಳನ್ನ ನೀರನ್ನ ಹೆಚ್ಚು ಬಳಕೆ ಮಾಡಬೇಡಿ, ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿ, ಮಕ್ಕಳಿಗೆ ಎಜುಕೇಷನ್ ಕೊಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಎಷ್ಟೋ ಕೆಲಸ ನಮ್ಮ ತಂದೆ ಮಾಡದಿರೋದೆ ಅವನು ಮಾಡಿಬಿಟ್ಟ. ಈಗ ಇದನ್ನ ನಾವು ಪಾಲಿಸ್ಕೊಳ್ಬೇಕಿದೆ ನನ್ನ ಧರ್ಮ. ಅಪ್ಪು ಯು ಆರ್ ಗ್ರೇಟ್ ಅಪ್ಪು, ಇಂಥ ಗ್ರೇಟ್ ನಾವು ಅರ್ಥ ಮಾಡ್ಕೊಂಡಿಲ್ಲ, ಇವಾಗ ಅರ್ಥ ಆಗ್ತಿದೆ. ಯು ಆರ್ ಗ್ರೇಟ್, ಚೆನ್ನಾಗಿ ಮಾಡಿದೆ ಮಗನೆ, ತುಂಬ ಚೆನ್ನಾಗಿ ಮಾಡಿದೆ ಮಗನೆ. ನಿಮ್ಮ ಜೊತೆ ನೋಡಬೇಕಾಗಿತ್ತು. ಸಾಮಾನ್ಯ ಕೆಲವು ಸಿನಿಮಾಗಳಿದೆಯಲ್ಲ, ಇವು ದೇವ್ರು ನೋಡೋಂಥ ಸಿನಿಮಾ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.